ಮುರುಗನ್ ಕುಲಕರ್ಣಿ ಅವರು ಬಹು ಮಾಧ್ಯಮಗಳಲ್ಲಿ ಮೀಡಿಯಾ ತಂತ್ರಗಾರಿಕೆ ಮತ್ತು ಪರಿಣಾಮಕಾರಿ ಮಾಧ್ಯಮ ಬಳಕೆ ವಿಚಾರದಲ್ಲಿ ಸಲ್ಲಿಸಿರುವ ಗಣನೀಯ ಸೇವೆಯ ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿದ್ದು ಸಮಾಜದ ಇವತ್ತು ಭಾಳ ಅದ್ಭುತ ಕಾರ್ಯಕ್ರಮ ನಡೀತಿ. ಇವತ್ತು ಭಾಳ ಅತ್ಯದ್ಭುತ ಅಂತ ಹೇಳ್ಬೋದು, ಯಾಕೆಂದರೆ ಹಲವಾರು ಗಾಯಕ ಗಾಯಕಿಯರು ಎಸ್ ವಿ ಬಾಲಸುಬ್ರಹ್ಮಣ್ಯಂ ಮತ್ತು ಶಾಸ್ತ್ರಿ ಅವ್ರನ್ನ ಸ್ಮರಣೆ ಮಾಡಿದ್ರು. ಆಮೇಲೆ ಇಲ್ಲಿ ಯುವಕ ಯುವತಿಯರು ಭಾಳ ಯುವಕ ಗಾಯಕರು ಭಾಳ ಚೆನ್ನಾಗಿ ಎಲ್ಲ ಹಾಡುಗಳನ್ನು ಹೇಳಿದ್ರು. ಒಂಥರ 5 ಗಂಟೆಗೆ ಸ್ಟಾರ್ಟ್ ಆಗಿದ್ದು ಇವತ್ತು 8:30 ಗಂಟೆ 3:30 ಗಂಟೆ ಹೇಗೆ ಕಾಲ ಕಳೀತು ಗೊತ್ತಿಲ್ಲ, ಒಂದು ಫಿಲಮ್ ಥರ ನಡೆದೋಯ್ತಿದ್ದು. ಅದಕ್ಕೆ ಅಂತ ಇದಕ್ಕೆ ಕೆನರಾ ಬ್ಯಾಂಕು ಮತ್ತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದವರೆಲ್ಲ ಸ್ಪಾನ್ಸರ್ಸ್ ಮಾಡಿದರು ಅದೆಲ್ಲನೂ. ಅದಕ್ಕೆ ಅಂತ ಆಮೇಲೆ ಮೊದಲಂತೂ ಮೊದಲೇ 1:30 ಗಂಟೆಯಲ್ಲಂತೂ ಇಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಆ ಥರ ಅಷ್ಟು ಜನ ಕ್ರೌಡ್ಗಳಿತ್ತು. ಇದು ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಅಂದರೆ ಎಸ್ ವಿ ಬಾಲಸುಬ್ರಹ್ಮಣ್ಯ ಅವರಿಗೋಸ್ಕರ ಅವರ ಒಂದು ಹಾಡಿಗೋಸ್ಕರ ಎಲ್ಲರೂ ಇಲ್ಲಿಗೆ ಬಂದಿದ್ದರು. ಅದಕ್ಕೆ ಅಂತ ಭಾಳ ಅತ್ಯಂತ ಯಶಸ್ವಿಯಾಗಿ ನಡೀತು ಕಾರ್ಯಕ್ರಮ. ಈ ಥರ ಕಾರ್ಯಕ್ರಮಗಳು ಭಾಳ ಹಮ್ಕೋತಾ ಇರಬೇಕು ಎಲ್ಲರೂ. ಯಾಕೆಂದರೆ ಈ ಮಧ್ಯದಲ್ಲಿ ಏನಾಗುತ್ತೆ, ದೊಡ್ಡ ದೊಡ್ಡ ಗಾಯಕರ ಜೊತೆಗೆ ಒಂದು ಯುವಕರಿಗೆ ಒಂದೊಂದು ಅವಕಾಶ ಕೊಟ್ಟರೆ ಅವರು ಏನಾಗುತ್ತೆ, ಮುಂದೆ ಅವರು ದೊಡ್ಡ ದೊಡ್ಡ ಗಾಯಕರು ಬೆಳೀತಾರೆ. ಈಗ ಜಯಶ್ರೀ ಮೇಡಮ್ ಹೇಳಿದ್ರು, ಯಾರೋ ಒಬ್ಬರನ್ನ ಕರ್ಕೊಂಡು ಬಂದರು, ಅವರ ಟ್ರ್ಯಾಕ್ ರೆಕಾರ್ಡ್ ಹೇಳಿದ್ರು, ಅವರೇ ಹಾಡನ್ನು ಅದನ್ನೇ ಹಾಡನ್ನು ಉಳಿಸ್ಕೊಂಡ್ರು ಅಂದರೆ ಅದಕ್ಕೆ ರಾಜ್ಯ ಪ್ರಶಸ್ತಿ ಬಂತು ಅಂತಂದರೆ ಅವತ್ತೇನಾದರೂ ಒಬ್ಬ ತಪ್ಪಿ ಅವತ್ತೇನೋ ಸಾಧ್ಯವಾಗಲಿ ಹೋಗಿದ್ದೆ ಅವ್ರಿಗೆ ಕೊಡಲೇ ಎಸ್ ವಿ ಬಾಲಸುಬ್ರಹ್ಮಣ್ಯ ಅವರೇ ಹಾಡು ಹೇಳಿಬಿಟ್ಟಿದ್ದರೆ ಅವ್ರದ್ದು ಭವಿಷ್ಯನೇ ಮಂಕಾಗೋಗ್ಬಿಡ್ತಿತ್ತು. ಆದ್ದರಿಂದ ಉತ್ತಮವಾದಂಥ ಕಾರ್ಯಕ್ರಮ ಸರ್. ವೆಂಕಟೇಶ್ ಯಶಾದ್ರಿ, ನಾನು ಮುಂಚೆ ಇಲ್ಲಿ ಕೆನರಾ ಬ್ಯಾಂಕ್ ನಿವೃತ್ತ ಮ್ಯಾನೇಜರ್, ನಾನು ಈಗ ಬ್ಯಾಂಕ್ ಫಾರ್ ಯೂತ್ ಜಾಬ್ ಅಂತ ಅಲ್ಲಿ ಒಂದು ನಾನೊಂದು ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸುಮಾನ್ ವೀರೇಶ್ ಅವರು ನನಗೆ ಸುಮಾರು ವರ್ಷದ ಪರಿಚಯ, ಮುರಳಿಕೃಷ್ಣ ಬೆಳಾಲು ಅಂತ ಅವ್ರ ಸ್ನೇಹಿತರು, ಅವರಿಂದ ನನಗೆ ವೀರೇಶ್ ಪರಿಚಯಕ್ಕೆ ಒಂದು 7-8 ವರ್ಷ ಆಯಿತು. ಬಟ್ ವೀರೇಶ್ ನನಗೆ ಇಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ಹೀಗೆ ಆಯೋಜನೆ ಮಾಡಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಅಂದರೆ ಎಸ್ ಪಿ ಬಿ ಅವ್ರ ಬಗ್ಗೆ ಮಾಡ್ತೀನಿ ಅಂತ ಹೇಳಿದ್ದರು ಅವರು. ಅಂದರೆ ನಿಜವಾಗ್ಲೂ ಎಸ್ ಪಿ ಬಿ ಅಂತಹ ಒಬ್ಬ ಮಹಾನ್ ಕಲಾವಿದ, ಮತ್ತೊಮ್ಮೆ ಹುಟ್ಟಬೇಕಾದ್ರೆ ಎಷ್ಟೋ ಸಾವಿರ ವರ್ಷಗಳು ಬೇಕು ಅನ್ನಂಗೆ ಅನಿಸುತ್ತೆ. 116 ಸರ್ಕಾರದ ಪ್ರಶಸ್ತಿಗಳು, ಅಧಿಕೃತವಾದಂಥ ಪ್ರಶಸ್ತಿಗಳು, ಅದರಲ್ಲಿ ಪದ್ಮಶ್ರೀ, ಪದ್ಮವಿಭೂಷಣ, 5 ಡಾಕ್ಟ್ರೇಟು, 50,000 ಹಾಡುಗಳು, 16 ಭಾಷೆಯಲ್ಲಿ ಹಾಡುಗಾರಿಕೆ, ಇಷ್ಟೆಲ್ಲ ಜೊತೆಗೆ ಮುಖ್ಯವಾಗಿ ಏನು ಅಂದರೆ ತಮಿಳುನಾಡು ಮತ್ತು ಕನ್ನಡ ನಾಡಿನ ಸಿನಿಮಾ ಅವರ ಚಿತ್ರರಂಗ ಇದೆಯಲ್ಲ, ಅದಕ್ಕೆ ಇಷ್ಟು ಒಳ್ಳೆಯ ಒಂದು ಮೈತ್ರಿಯನ್ನು ತಂದವರೇ ನಮ್ಮ ಎಸ್ ಪಿ ಬಿ. ಯಾಕೆಂದರೆ ಮೊದಲು ತಮಿಳು ಹಾಡಲ್ಲ ಸೌಂದರರಾಜನ್ ಹಾಡೋರು, ತೆಲುಗುಲ ಘಂಟಸಾಲ ಹಾಡೋರು, ಕನ್ನಡ ಎಲ್ಲ ಪಿ ಬಿ ಚುನಾವ್ ಹಾಡೋರು, ನಮ್ಮ ರಾಜ್ಕುಮಾರ್ ಅವರಂತೂ ಹೇಳೋರು ನನಗೆ ನನ್ನ ಶರೀರ ನನ್ನ ಶಾರೀರವೇ ಪಿ ಬಿ ಅಂತ ಹೇಳೋರು. ಅಂಥದ್ರಲ್ಲಿ ಎಸ್ ಪಿ ಬಿ ಬಂದು ತಮಿಳು, ತೆಲುಗು, ಕನ್ನಡ ಎಲ್ಲ ಭಾಷೆಯನ್ನು ಒಳಗೊಂಡಂತೆ ಮತ್ತು ಇನ್ನೂ 16 ಭಾಷೆಯೊಳಗೆ ಅವರ ಧ್ವನಿಯನ್ನು ಫುಲ್ ಇಡೀ ಪ್ರಪಂಚಕ್ಕೆ ಅಂತ ನಾನು ಹೇಳ್ಬೋದು. ಯಾಕಂದರೆ ಕನ್ನಡ ನಾಡು ನಾನು ಹೇಳಲ್ಲ, ಇಡೀ ಪ್ರಪಂಚಕ್ಕೆ ಚೆಲ್ಲಿದವರು ಮಲ್ಲಿಗೆ ಹಾಗೆ ನಮ್ಮ ಎಸ್ ಪಿ ಬಿ. ಇಂತಹ ಮಹಾನ್ ಕಲಾವಿದರನ್ನು ನೆನೆಸ್ಕೊಳ್ತೀವಲ್ಲ, ತುಂಬ ಅದೃಷ್ಟವಾದಂತಹ ಒಳ್ಳೆಯ ದಿನ, ಶ್ರೇಷ್ಠವಾದಂಥ ದಿನ. ಜೊತೆಗೆ ಎಲ್ ಎನ್ ಶಾಸ್ತ್ರಿ ಅಂತಹ ಅಪೂರ್ವವಾದಂಥ ಒಂದು ಕುಸುಮ, ತುಂಬ ಒಳ್ಳೆಯ ಹುಡುಗ, ನಾವು ಕಣ್ಮುಂದೆ ನೋಡಿದಂಥ ಹುಡುಗ. ಇವರು ಎಸ್ ಪಿ ಬಿ ನನ್ನ ಅಣ್ಣನ ಹಾಗಿದ್ದರು, ನಾನು ಬಾಲು ಅಣ್ಣ ಅಂತ ಕರಿತಾ ಇದ್ದೆ. ಇವ್ರು ನನ್ನ ತಮ್ಮನ ಹಾಗೆ ಇದ್ದರು ಪಾಪ ಎಲ್ ಶಾಸ್ತ್ರಿ. ನಮ್ಮ ಸ್ಟುಡಿಯೋಗೆ ಅನೇಕ ಬಾರಿ ಸಾವಿರಾರು ಹಾಡುಗಳು ಬಂದು ರೆಕಾರ್ಡ್ ಮಾಡಿದ್ದಾರೆ ಇವರೆಲ್ಲ. ಈ ಮಕ್ಕಳು ಇವತ್ತೆಲ್ಲ ಹಾಡಿರೋದು ನಿಜವಾಗ್ದು ಒಂದು ಅದ್ಭುತವಾದಂತಹ ಒಂದು ಅನುಭವ. ದೊಡ್ಡವರು ಹಾಡಿದ ಹಾಡನ್ನು ನಾವು ಹಾಡ್ತೀವಲ್ಲ, ಅದು ನಮಗೆ ಪಾಠ. ಈಗ ನಾವು ಹಿಂದೆ ಪಂಪನ ಕಾವ್ಯವನ್ನು ಓದ್ತೀವಿ, ರನ್ನನ ಕಾವ್ಯ ಓದ್ತೀವಿ, ಯಾಕೆ ಓದ್ತೀವಿ ಅಂದರೆ ಕನ್ನಡದ ಭಾಷೆಯ ಬೆಳವಣಿಗೆಯನ್ನು ತಿಳ್ಕೊಳ್ಕೋತೀವಲ್ಲ. ಹಾಗೆ ಇಂತಹ ಮಹಾನುಭಾವರು ಹಾಡಿದ ಹಾಡನ್ನು ಮತ್ತೆ ನಾವು ಹಾಡುವುದು,
ಅದು ಒಂದು ರೀತಿಯ ಅದ್ಭುತವಾದಂತಹ ಹೊಸ ವಾತಾವರಣ ಸೃಷ್ಟಿ ಮಾಡುತ್ತೆ, ಹೊಸ ಎಜುಕೇಷನ್ ಅಂತ ಹೇಳ್ಬೋದು. ನಾನು ಎಸ್ ಪಿ ಬಿ ಅವರು ಹಾಡೋದನ್ನು ಮತ್ತೆ ಮತ್ತೆ ಹಾಡಬೇಕು. ಹಾಡಿದಾಗ ಆ ಡೈನಾಮಿಕ್ಸ್, ಅವ್ರು ಎಲ್ಲಿ ಹೇಳಿ ಇಳಿಸ್ತಾರೆ, ಎಲ್ಲ ಇಳಿಸ್ತಾರೆ, ಹಾಡು ಅನ್ನೋದು ಹೇಗಿರಬೇಕು, ಸಂಗೀತ ಅನ್ನೋದು ಹೇಗಿರಬೇಕು, ಇನ್ನೊಂದು ಜೊತೆಗೆ ವಿನಯ, ಸಂಗೀತಗಾರರಿಗೆ ವಿನಯ ಹೇಗಿರಬೇಕು ಅನ್ನೋದಕ್ಕೆ ಎಸ್ ಪಿ ಬಿ ತುಂಬ ಒಳ್ಳೆಯ ಉದಾಹರಣೆ. ರಾಜ್ಕುಮಾರ್ ಹೇಗೆ ಒಬ್ಬ ಮಹಾನ್ ಕಲಾವಿದ ಅನ್ನೋದಕ್ಕೆ ಹೇಗೆ ಉದಾಹರಣೆನೋ, ಹಾಗೆ ಎಸ್ ಪಿ ಬಿ ಒಬ್ಬ ಅದ್ಭುತ ಗಾಯಕ. ಅಂತಹ ಒಬ್ಬ ಗಾಯಕ ಅನ್ನೋರು ನಿಮ್ಮೆಲ್ಲ ನಿಮ್ಮ ಗಾಯಕರಿಗೆ ಒಂದು ಅದ್ಭುತವಾದಂಥ ಒಂದು ಉದಾಹರಣೆ. ನೀವು ಜೀವನದಲ್ಲಿ ಇದನ್ನೆಲ್ಲ ಅಳವಡಿಸ್ಕೊಳ್ತೀರ ನಾನು ತಿಳ್ಕೊತೀನಿ. ಇದನ್ನು ಮಾಡಿಕೊಟ್ಟಂತಹ ಈ ಚಿರಂತನ ಹೆಸರು ತುಂಬ ಚೆನ್ನಾಗಿದೆ. ಚಿರಂತನವಾಗಿದ್ದಿರಲಿ, ಶಾಶ್ವತವಾಗಿರಲಿ, ಹಾಗೆ ವೀರೇಶ್ ಅವರ ಎಲ್ಲ ಕನಸುಗಳು ಕೂಡ ನನಸಾಗಲಿ ಅಂತ ಹೇಳಿ ಈ ದಿವಸ ಹಾರೈಸ್ತೀನಿ. ನಿಮಗೆಲ್ಲರೂ ಕೂಡ ಒಳ್ಳೆಯದಾಗಲಿ, ಶುಭ ದಿನ. ತುಂಬ ಸಂತೋಷ ಆಗುತ್ತೆ. ಸ್ವರಚಿರಂತನ ಅವರು ಬಹಳ ಒಂದು ದೊಡ್ಡ ಕಾರ್ಯಕ್ರಮನೇ ಹಮ್ಮಿಕೊಂಡಿದ್ದಾರೆ. ಇಷ್ಟರ ಮಟ್ಟಿಗೆ ಈ ಥರ ಕಾರ್ಯಕ್ರಮ ಹಮ್ಮಿಕೊಳ್ಳೋದು ಇವತ್ತಿನ ಕಾಲದಲ್ಲಿ ಬಹಳ ಕಷ್ಟನೇ. ಬಟ್ ಅವರ ಉತ್ಸಾಹಕ್ಕೆ ನಾನು ಚಿರಋಣಿ. ಅದೇ ಹೇಳಿದ್ನಲ್ಲ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಒಂದು ದೊಡ್ಡ ಸಾಗರ, ಆದರೆ ಎಲ್ ಎನ್ ಶಾಸ್ತ್ರಿ ಒಂದು ಸಣ್ಣ ನದಿ ಅದರಲ್ಲಿ. ಬಟ್ ಪರಸ್ಪರ ಗಾಯಕರಲ್ಲಿ ಬಹಳಷ್ಟು ಅನ್ಯೋನ್ಯತೆ ಇತ್ತು. ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಷ್ಟು ಕಾಲವು ಅವಳು ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ಇದ್ದರು. ಎಲ್ ಎನ್ ಶಾಸ್ತ್ರಿ ಅವರು ತೀರ್ಕೊಂಡ ನಂತರ, ಸ್ವಲ್ಪ ದಿವಸದ ನಂತರ ಎಸ್ ಪಿ ಬಿ ಅವರು ನನ್ನ ಮನೆಗೆ ಬಂದಿದ್ದರು. ಅದಕ್ಕಿಂತ ಚೆನ್ನಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಗಾಯಕರು ಎಸ್ ಪಿ ಬಿ ಅವರ ಹಾಡುಗಳಾಗಲಿ, ಎಲ್ ಎನ್ ಶಾಸ್ತ್ರಿ ಅವರ ಹಾಡುಗಳನ್ನಾಗಲಿ ಅದ್ಭುತವಾಗಿ ಹಾಡಿದ್ರು. ಕ್ರೊಕ್ಕಿ ಸಿಂಗಿಂಗ್ ಆಗಿದ್ರೂ ಸುಶ್ರಾವಿ ಕಂಠದಿಂದ ಚೆನ್ನಾಗಿ ಹಾಡಿದ್ರು. ಕೆಲವರು ಸ್ವಲ್ಪ ಮಟ್ಟಿಗೆ ಅಭ್ಯಾಸ ಮಾಡಬೇಕಿನ್ನು, ಬಟ್ ಆದಷ್ಟು ಬಹಳ ಚೆನ್ನಾಗಿ ಹಾಡಿದ್ದಾರೆ. ನನಗೆ ಸಂತೋಷ ಆಯಿತು ನಿಜವಾಗ್ಲೂ. ಈ ಥರದೊಂದು ಕಾರ್ಯಕ್ರಮಗಳು ಇವತ್ತಿನ ದಿವಸದಲ್ಲಿ ಭಾಳ ಕಷ್ಟ, ಜನ ಮನೆ ಬಿಟ್ಟು ಹೊರಗೆ ಬರೋದೇ ಕಷ್ಟ. ಅಂಥದ್ರಲ್ಲಿ ಇಷ್ಟು ಜನ ತುಂಬಿಕೊಂಡು ಎಲ್ಲರೂ ಕಾರ್ಯಕ್ರಮ ಇಷ್ಟು ಆನಂದವಾಗಿ ಆಲಿಸ್ತಾ ಇದ್ದಾರೆಂದರೆ ಈ ಕಾರ್ಯಕ್ರಮಕ್ಕೆ ಪಟ್ಟಂಥ ಶ್ರಮ ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ಎಲ್ರಿಗೂ ಧನ್ಯವಾದ.